ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ನಿರುದ್ಯೋಗಸ್ಥರಿಗೆ ಜೆಡಿಎಸ್ ಪಕ್ಷದಿಂದ ಸಹಾಯಧನ, ಡಾಕ್ಟರ್ ರಮೇಶ್ ಬಾಬು. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದರೆ ಪದವೀಧರ ನಿರುದ್ಯೋಗಸ್ಥರಿಗೆ ಸಹಾಯಧನ ನೀಡುವ ಯೋಜನೆ ಜಾರಿಗೆ ತರುವುದಾಗಿ ಜೆಡಿಎಸ್ ಪಕ್ಷದ ಘೋಷಿತ ಅಭ್ಯರ್ಥಿ ಡಾಕ್ಟರ್ ರಮೇಶ್ ಬಾಬು ತಿಳಿಸಿದರು. ಬೇತಮಂಗಲ ಸಮೀಪದ ಸುಂದರಪಾಳ್ಯ ಗ್ರಾಮದಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಯುವಕರನ್ನ ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಪರದಾಟ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರಗಳು ಮಾತ್ರ ಉದ್ಯೋಗ ನೇಮಕಾತಿಯಲ್ಲಿ ಮೌನವಾಗಿವೆ ಎಂದರು. ಜೆಡಿಎಸ್ ಪಕ್ಷವು ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ರೈತರು, ಮಹಿಳೆಯರ ಹಾಗೂ ರಾಜ್ಯದ ಯುವಕರ ಹಿತದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಿದೆ ಎಂದರು. ಫ್ರೀ ಕರೆಂಟ್ ಕೊಡ್ತೀನಿ, ಫ್ರೀ ನೀರು ಕೊಡ್ತೀನಿ, ಫ್ರೀ ಸ್ಕೂಲ್ ಕೊಡ್ತೀನಿ, ಫ್ರೀ ಮನೆ ಕೊಡ್ತೀನಿ, ಎಲ್ಲ ಒಂದು 28 ಸ್ಕೀಮ್ ಅನೌನ್ಸ್ ಮಾಡಿದ್ರು. ಅಮರ್ನಾಥ್ ಪಟ್ಟು ಅಲ್ಲಿ ಕ್ಲೀನ್ ಆಗಿ ಗೆದ್ದರು, ಬಿಜೆಪಿ ಎಲ್ಲ ಜೀರೋ ಆಗಬೇಕು ಅಲ್ಲಿ ಅಮರ್ನಾಥ್ ಪಟ್ಟಿ ಡೆಲ್ಲಿಯಲ್ಲಿ. ಅದಕ್ಕೇನು ಮಾಡ್ಬಿಟ್ಟು ಇವ್ರು ಎಲ್ಲಾದ್ರೂ ಮಾಡಿ ಬಿಜೆಪಿ ಗೆಲ್ಸ್ಕೋಬೇಕು ಡೆಲ್ಲಿ ಒಳಗಡೆ ಅಂತ ಮಾತ್ರ ಮಾಡ್ಬಿಟ್ರು. ಸುಪ್ರೀಂ ಕೋರ್ಟಲ್ಲಿ ಈ ಫ್ರೀ ಬೀಸ್ನ ಕೊಡಬಾರ್ದು, ಯಾರಿಗೆ ಆಗಲಿ ಫ್ರೀ ಊಟ ಇದು ಅಕ್ಕಿ ಆಗಲಿ ಕರೆಂಟ್ ಆಗಲಿ ಕೊಡಬಾರ್ದು ಅಂತ ಒಂದು ಕೇಸ್. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಫೈಟ್ ಮಾಡ್ತಾರಲ್ಲಿ. ನಾಳೆ ಏನಾರು ಸೆಂಟ್ರಲ್ ಗೌರ್ಮೆಂಟ್ ನಾವು 3 ರೂಪಾಯಿ ನಾವು ಕೊಡಲ್ಲ ಅಕ್ಕಿ, ಸ್ಟೇಟ್ ಗೌರ್ಮೆಂಟ್ಗಳು ನಾವು ಕೊಡಲ್ಲ ಅಂತಂದರೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಅದು ವೈದ್ಯರು. ಇನ್ನು 200 ನೋಡಿ ಎಲ್ಲ ಕೊಡ್ತಾರೆ. ಇನ್ನು 200 ಯೂನಿಟ್ ಫ್ರೀ ಅಂತಾರಲ್ಲ, ಆಲ್ರೆಡಿ ಇದೆ ನಮ್ಗೆ ಆಲ್ರೆಡಿ ಕುಟೀರ ಯೋಜನೆ ಅಂತ ಹೇಳಿ. ಹಲೋ ಹೋಗೋಣ, ಮೀರೇ ಅಂತಾರಾ? ಜಸ್ಟ್ ಅಷ್ಟು ಮೇಲೆ ಅದೇ ಅಪ್ಪ ದಾಖಲಿಸ್ಕೊಂಡು ಕೊಟ್ಟಿರ್ತಲ್ಲ, ಆಲ್ರೆಡಿ ನಮಗೆ ಸಿಗ್ತಾ ಇದೆ. ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮಲ್ಲಿ ಸ್ಕೀಮ್ಗಳಿದೆ. ಅದನ್ನೇ ಅವರು ಕಣ್ಣು ಮನೆಯಲ್ಲಿ 200 ಯೂನಿಟ್ ಕೊಡ್ತಾರೆ, ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ನೋಡಿ ಇದನ್ನೇ ಎಷ್ಟು ಜನರಿಗೆ ದಾರಿ ತಪ್ಪಿಸೋದು. ಬಜೆಟ್ ಬೇಕಲ್ಲ ನಮಗೆ. ಇವಾಗ ನಾನು ಅಲ್ಲಿ ಬಂದಾಗ ಕುಮಾರಣ್ಣವ್ರು ಕೇಳಿದ್ವಿ, ನಾವು ಹೋಗಿ ಹಣ ಹುಡುಗರು ಓದ್ಕೊಂಡಿರೋರು ಇದ್ದಾರೆ, ಡಿಗ್ರಿ ಓದ್ಕೊಂಡಿರೋರಿಗೆ ಅವ್ರಿಗೆ ತಿಂಗಳ ಒಂದು 5,000 ಆದರೂ ಉದ್ಯೋಗ ಸಿಗೋವರೆಗೂ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಗಬೇಕು, ಬಿ ಎ ಮಾಡ್ಕೊಂಡ್ಬಿಡ್ತಾನೆ, ಬಿ ಇ ಮಾಡಿರ್ತಾನೆ, ಬಿ ಕಾಮ್ ಮಾಡಿರ್ತಾನೆ, ಕೆಲಸ ಸಿಗೋವರೆಗೂ ಮನೇಲಿ ಇರ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ಹಣ ಅವ್ರಿಗೆ ಏನಾದ್ರು ನಿರುದ್ಯೋಗ ಬತ್ತೆ ಅಂತ ಹೇಳ್ಬಿಟ್ಟು ಒಂದು 5,000 ಕೊಟ್ಬಿಡೋಣ, ಡೈಲಿ 200 ರೂಪಾಯಿ ಲೆಕ್ಕ ಹಾಕಿದ್ರು 6,000 ರೂಪಾಯಿ ಆಗುತ್ತೆ ಕೊಡೋಣ ಅಂತಂದಿದ್ದಕ್ಕೆ ಡೇಟಾ ತರಿಸ್ಕೊಂಡು 420,000 ಒಂದು ವರ್ಷಕ್ಕೆ 420,000 ಸ್ಟೂಡೆಂಟ್ಸ್ ಔಟ್ಕಮ್ ಬರ್ತಾರೆ. ಎಲ್ಲ ಡಿಗ್ರಿಗಳನ್ನು ಡಿಗ್ರಿ ಮಾಡಿ ಕಂಪ್ಲೀಟ್ ಮಾಡಿ ಉದ್ಯೋಗ ವ್ಯವಸ್ಥೆ ಪಡ್ತಾ ಇದ್ದಾರೆ. ಆ 420,000 ಈ ವರ್ಷದಲ್ಲಿ 2023 420,000 ಆಚೆ ಬಂದಿರ್ತಾರೆ. ಹಂಗೆ 2022 ಅಲ್ಲಿ 420,000 ಬಂದಿರುತ್ತೆ. 2019 4 ಅಲ್ಲಿ ಹಂಗೆ ಮಲ್ಟಿಪ್ಲೈ ಮಾಡ್ಕೊಂಡು ಯಾವ ಏರಿಂದ ಕೊಡಬೇಕು ಅಂತ ಅವ್ರು ಡೌಟ್ ಕೇಳಿದ್ರು ಕುಮಾರಣ್ಣ. ಸರಿನಪ್ಪ, ಈಗ 2023 ಪಾಸ್ ಆಗುತ್ತೆ.